ಹಲೋ ವೀಕ್ಷಕರ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸದ್ಯ ಕರ್ನಾಟಕದಲ್ಲಿ ಮೂರನೇ ಅಲೆ ಆರಂಭವಾಗಿರುವಂತಹ ಸೂಚನೆ ಸಿಕ್ಕಿದಂತೆ ತಜ್ಞರು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದಂತೆ ಸರ್ಕಾರ ಮುಂಜಾಗ್ರತೆಯ ಕ್ರಮ ಕೈ ತೆಗೆದುಕೊಳ್ಳಲು ಮುಂದಾಗಿದೆ. ಎಸ್, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಬಳಿಕ ಕರ್ನಾಟಕದಲ್ಲಿ ಜಾರಿಗೆಯಾಗಲಿದೆ ಟಫ್ ರೂಲ್ಸ್. ಕರ್ನಾಟಕದ ಕಡೆಯಿಂದಲೇ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆಗಸ್ಟ್ 15 ಬಳಿಕ ರಾಜ್ಯ ಕಂಪ್ಲೀಟ್ ಆಗಿ ಮತ್ತೆ ಲಾಕ್ಡೌನ್ ಆಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದ್ದಂತಹ ಇಡೀ ಭಾರತವೇ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿತ್ತು. ಇದಾದ ಬಳಿಕ ಹಂತ ಹಂತವಾಗಿ ಅನ್ಲಾಕ್ ಮಾಡಲಾಗಿತ್ತು. ಅನ್ಲಾಕ್ ಮಾಡಿದ ಕೂಡಲೇ ಜನ ಕೊರೋನಾ ಹೋಗೇ ಬಿಡ್ತು ಅನ್ನೋ ರೇಂಜ್ಗೆ ಕೋವಿಡ್ ರೂಲ್ಸನ್ನೇ ಮರೆತು ಬಿಟ್ಟಿದ್ರು. ಮದುವೆ ಕಾರ್ಯಕ್ರಮಗಳು, ರಾಜಕೀಯ ಸಭಾ ಸಮಾರಂಭಗಳು, ಜಾತ್ರೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನ ಗುಂಪುಗೂಡಿ ಕೊರೋನಾ ಹೆಚ್ಚಿಸಿದ್ರು. ಈಗ ಅದೇ ಮಾದರಿಯಲ್ಲಿ ಮತ್ತೆ ಮೂರನೇ ಅಲೆ. ಎರಡನೇ ಅಲೆ ಮುಗಿದ ನಂತರ ಈಗ ಮೂರನೇ ಅಲೆಯು ಹೊಸ ಬಣ್ಣವನ್ನು ಬದಲಾಯಿಸಿ ಹೊಸ ಅವತಾರದಲ್ಲಿ ಮೂರನೇ ಅಲೆ ಎದ್ದು ಬಂದಿದ್ದು ರಾಜ್ಯಕ್ಕೆ ಆಘಾತ ಕೊಡ್ತಾ ಇದ್ದಂತೆ ಅನ್ನೋ ಸೂಚನೆ ಸಿಗ್ತಾ ಇದ್ದಂತೆ ರಾಜ್ಯಕ್ಕೆ ಮತ್ತೆ ಬೀಗ ಹಾಕೋ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಎಸ್, ಕರ್ನಾಟಕದಲ್ಲಿ ಮೂರನೇ ಅಲೆ ಕಂಟಕ ಶುರುವಾಗ್ತುವಂತಹ ಸೂಚನೆ ಸಿಗ್ತಾ ಇರುವಂತೆ ಕರ್ನಾಟಕಕ್ಕೆ ಎಚ್ಚರಿಕೆ ಬರ್ತಾ ಇದ್ದಂತೆ ರಾಜ್ಯವನ್ನು ಮತ್ತೆ ಬೀಗ ಹಾಕೋಕೆ ಸರ್ಕಾರ ಮತ್ತೆ ಚಿಂತನೆ ಮಾಡ್ತಾ ಇದೆ. ಆಗಸ್ಟ್ 15 ಬಳಿಕ ಲಾಕ್ಡೌನ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೀಗ ಶುರುವಾಗಿದೆ. ಸದ್ಯ ಆರ್ ಅಶೋಕ್ ಕೊಟ್ಟಿರುವಂತಹ ಒಂದೇ ಒಂದು ಹೇಳಿಕೆ ಪ್ರಕಾರ ಕರ್ನಾಟಕದಲ್ಲಿ ಆಗಸ್ಟ್ 15 ಬಳಿಕ ರಾಜ್ಯ ಮತ್ತು ಟಫ್ ರೂಲ್ಸ್ ಜೊತೆಗೆ ಲಾಕ್ಡೌನ್ ಆಗೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಿದೆ. ಹೌದು, ಆರ್ ಅಶೋಕ್ ಕೊಟ್ಟಿರುವಂತಹ ಒಂದೇ ಒಂದು ಸುಳಿವು ಈಗ ರಾಜ್ಯಕ್ಕೆ ಮತ್ತೆ ಲಾಕ್ಡೌನ್ ಶಾಕ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಈ ಬಾರಿ ಆಗಸ್ಟ್ 15 ಭಾನುವಾರ ಸ್ವತಂತ್ರ ದಿನಾಚರಣೆ ಬಂದಿದ್ದು ಈ ಒಂದು ದಿನ ಜನರು ಸ್ವತಂತ್ರದಿಂದ ಸ್ವತಂತ್ರ ದಿನವನ್ನು ಆಚರಿಸಲಿ ಅಂತ ಈ ವಾರ ವೀಕೆಂಡ್ ಕರ್ಫ್ಯೂ ಕೂಡ ಸರ್ಕಾರ ಮುಕ್ತ ಮಾಡಿದ್ದು ಎಲ್ಲ ಮುಗಿದ ನಂತರ ಅಂದರೆ ಆಗಸ್ಟ್ 15 ನಂತರ ರಾಜ್ಯದಲ್ಲಿ ಬಹುತೇಕ ಟಫ್ ರೂಲ್ಸ್ ಜೊತೆಗೆ ಬಹುತೇಕವಾಗಿ ಇಡೀ ಕರ್ನಾಟಕ ಲಾಕ್ಡೌನ್ ಆಗೋದು ಪಕ್ಕಾ. ಈಗಾಗಲೇ ಬ್ಯಾಂಗ್ಳೂರು ಸೇರಿದಂತೆ ಹಲವೆಡೆ ಅಪಾರ್ಟ್ಮೆಂಟ್ಗಳಿಗೆ ಸೀಲ್ ಡೌನ್ ಕೂಡ ಮಾಡಲಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಎಂತ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.